ನಾಗಮಂಗಲ ಪಾರುಪತ್ಯಕ್ಕೆ ನಾಲ್ವರ ಪೈಪೋಟಿ ಫೈಟರ್ ಬಿಜೆಪಿ ಎಂಟ್ರಿಯಿಂದ ಕೈದಳಕ್ಕೆ ಕಸಿವಿಸಿ ನಾಗಮಂಗಲದಲ್ಲಿ ಕಡೆಗಳಿಗೆವರೆಗೂ ಕದನ ಕುತೂಹಲ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓಡಿ ಏನ್ ಮಂಡೆ ಎಲ್ಲ ಈಗ ಮದ್ದೂರಲ್ಲಿ ತ್ರಿಕೋನ ಆದ್ರೆ ನಾಗಮಲ್ಲ ಚತುಷ್ಕೋನ ಇಲ್ಲೇ ಓನ್ಲಿ ಚಲೂರಾಯಸ್ವಾಮಿ ವರ್ಸಸ್ ಶಿವರಾಮೇಗೌಡ ಚೆಲುರಾಯಸ್ವಾಮಿ ವರ್ಸಸ್ ಸುರೇಶ್ ಗೌಡ ಈ ಸರ್ ಏನಾಯ್ತು ಶಿವರಾಮೇಗೌಡರು ಸುರೇಶ್ ಗೌಡ ಮೇಲೆ ಅಖಾಡದಲ್ಲಿ ಇರ್ಲಿಲ್ಲ ವಾಪಸ್ ಹೋಗ್ಬಿಡ್ತಿದ್ರು ಈಗ ಸುಧಾ ಶಿವರಾಮೇಗೌಡ ಬಿಜೆಪಿ ಅಭ್ಯರ್ಥಿ ಸುಧಾಶಿವೇಗೌಡ ಬಿಜೆಪಿ ಸೇರಕ್ಕೆ ಮುಂಚೆ ಫೈಟರ್ ಬಿ ಬಂದು ಪಕ್ಷವನ್ನು ದೊಡ್ಡ ಮಟ್ಟಕ್ಕೆ ಕಟ್ಟಿದ್ರು ಅವರು ಬಿಜೆಪಿ ಬಿಜೆಪಿನ ಬಟ್ ಅವರು ಟಿಕೆಟ್ ಮಿಸ್ ಕಾರಣ ಅವರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಿದ್ದಾರೆ ಸಿಲಿಂಡರ್ ಗುರುತಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಫೈಟರ್ ರವಿ ಇಲ್ಲಿ ಕಾಂಗ್ರೆಸ್ ಅಥವಾ ದಳ ಅನ್ನೋ ಲೆಕ್ಕಾಚಾರ ಆಯ್ತು ಸುರೇಶ್ ಗೌಡ ಗೌಡ ಚಿಲ್ಲ ಸ್ವಾಮಿ ಗೌಡ ಅಂತ ಬಟ್ ಈ ಬಾರಿ ಸುಧಾಶಿವರಾಮ ಗೌಡ ಕಂಟೆಸ್ಟ್ ಫೈಟರ್ ರವಿ ಇದೇನಾಗಿದೆ ಎಲ್ರಿಗೂ ಕುತೂಹಲ ಇದೇನಾಯ್ತು ಇಬ್ರೇ ಆದ್ರೆ ಎಷ್ಟು ಅನ್ಕೋತಾರೆ ಇವ್ರಿಬ್ರೆ ಎಂಟ್ರಿ ಇದೆಯಲ್ಲ ಫೈಟರ್ ರವಿಯ ಫೈಟ್ ಸುಧಾ ಶಿವರಾಮೇಗೌಡರ್ ಎಂಟಿ ನಾಗಮಂಗದಲ್ಲಿ ಬಹಳಷ್ಟು ಕನ್ಫ್ಯೂಸ್ ಮಾಡಿದೆ ಯಾರು ಸ್ವಾಮಿ ಬಹಳ ವಿಶ್ವಾಸ ಗೆದ್ದೇ ಗೆಲ್ತೀನಿ ಅಂತ ಸುರೇಶ್ ಗೌಡ್ರಿಗೆ ಕುಮಾರಸ್ವಾಮಿ ದೇವೇಗೌಡ್ರ ಮಕ್ಕ ನೋಡಿ ನಂಗ್ ಓಟ್ ಹಾಕಿ ಆಗ್ತಾರೆ ಅಂತ ಸುರೇಶ್ ಗೌಡ್ರು ಸುಧಾ ಶಿವರಾಮೇಗೌಡ್ರು ಏನು ಶಿವರಾಮೇಗೌಡ್ರ ವಿಶ್ವಾಸ ನನ್ನ ಓಟ್ ನನಗಿಂತ ನನ್ನ ಎಂಟಿ ಬಗ್ಗೆ ಒಳ್ಳೆ ಒಲ್ವಿದೆ ಒಲ್ವಿದೆ ಅಂತ ಅಂತ ಅವ್ರದ್ದು ಬಟ್ ಫೈಟರ್ ರವಿ ನಾನು ಸೈಲೆಂಟ್ ಆಗಿ ಜನಗಳಿಗೆ ಮಹಿಳೆಯರನ್ನಾಗ್ಲೇ ಹದಿನೈದು ಇಪ್ಪತ್ತು ಸಾವಿರ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಿದ್ರು ಮಹ್ ಮಹಿಳಾ ವೋಟರ್ಸ್ನ ಕ್ಯಾಚ್ ಹಾಕೊಂಡವ್ರೆ ಫೈಟರ್ ರವಿ ಅಂದ್ರೆ ಮಹಿಳಾ ಮತದಾರನ ನಮ್ಗೆ ಓಟ್ ಹಾಕೋ ರೀತಿ ಅವ್ರಿಗೆ ಓಟ್ ಹಾಕೋ ರೀತಿ ಹೊಲ್ಸ್ಕೊಂಡಿದ್ದಾರೆ ಇದು ಬಹಳಷ್ಟು ಕನ್ಫ್ಯೂಸನ್ ಕಾರಣ ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡೋದಿದೆಯಲ್ಲ ಕಷ್ಟ ಬಟ್ ಫೈಟರ್ ರವಿ ಎಲ್ಲಾ ಬಲವನ್ನು ಬಳಸಿ ಮಾಡಿದ್ದಾರೆ ಅಷ್ಟೇ ಹೇಳದ ನನಗೆ ಯೋಗ್ಯತೆ ಇದ್ರೆ ಓಟ್ ಹಾಕಿಲ್ಲ ನಾನು ರಾಕ್ಬೇಡಿ ಅಂತ ಹೇಳ್ತೇವೆ ಫೈಟರ್ ರವಿ ಸೊ ಇದು ಅಹ್ ಇವ್ರಿಬ್ರು ಎಂಟ್ರಿ ಹ್ಮ್ ಗೌಡ ಅಂಡ್ ಫೈಟ್ ರವಿ ರವಿ ಎಂಟ್ರಿ ನಾಗಮಂಗಲದಲ್ಲಿ ಮಂಗ್ ಕುತೂಹಲ ಏನ್ ಆಗ್ಬಹುದು ಅನ್ನೋ ಕುತೂಹಲ ಯಾರು ಯಾರ್ ಕೇಳ್ತಾರೆ ಫೈಟ್ ರವಿ ಬರೋ ಓಟ್ ಯಾವ್ದು ಸುಧಾ ಶಿವರಾಮೇಗೌಡ ಬರೋ ಓಟ್ ಯಾವ್ದು ಕಾಂಗ್ರೆಸ್ ಜೊತೆ ಫುಲ್ ಇದೆ ಕ್ಷೇತ್ರ ಈಗ ಜನರಿಗೆ ಎರಡು ಆಯ್ಕೆ ಇತ್ತು ಈ ಸರ್ ನಾಲ್ಕು ಆಯ್ಕೆ ಇದೆ ಅಂದ್ರೆ ಮೇಲ್ನೋಟಕ್ಕೆ ದೊಡ್ಡ ಮಟ್ಟಕ್ಕೆ ನಾಲ್ಕು ಆಯ್ಕೆ ಚುರಾಯಸ್ವಾಮಿ ಸುರೇಶ್ ಗೌಡರು ಗೌಡ್ರು ಫೈಟರ್ ರವಿ ಸೊ ಹೀಗಾಗಿ ನಾಲ್ಕು ಆಯ್ಕೆಯಲ್ಲಿ ಏನ್ ಕತೆ ಗೊಂದಲ ನಾಗಮಂಗ್ ಮೇದ್ ಮರ ಕಾಯ್ಬೇಕು ಅನ್ನೋ ಕಂಡೀಶನ್ ನಿಮ್ ಪ್ರಕಾರ ವಿಷಯಕ್ಕೆ ನಾಗಮಂಗ್ಲದ ಶಾಸಕರು ಯಾರಾಗ್ತಾರೆ ಈ ಬಾರಿ ನಿಮ್ ಕ್ಷೇತ್ರ ಯಾವ್ದು ನಿಮ್ಮಲ್ಲಿ ಯಾರು ಗೆಲ್ತಾರೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳ್ಸಿ ನಮ್ದೊಂದು ಕಳಕಳಿ ಎಸ್ ಒಳ್ಳೆಯ ಅಭ್ಯರ್ಥಿಯನ್ನ ಉತ್ತಮರನ್ನ ಯೋಗ್ಯರನ್ನ ಯಾರಿಗೆ ಅರ್ಹತೆ ಇದೆ ಎಮ್ ಎಲ್ ಎ ಆಗೋದಕ್ಕೆ ಅಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಸಾಮಾನ್ಯ ವಿಡಿಯೋದಲ್ಲಿ ಹೇಳ್ತಿರ್ತೀವಿ ಜಾತಿ ಧರ್ಮ ಮತ ಪಕ್ಷ ಅಕುಲ ಯಾವುದು ನೋಡ್ಬಿಡಿ ವ್ಯಕ್ತಿ ನೋಡಿ ನಿಮ್ಮ ಜೊತೆ ಇರ್ತಾರ ನಿಮ್ಮ ಕಾನ್ಸ್ಟಿಟ್ಯನ್ಸಿಯಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರಾ ಅದು ನೋಡಿ ನಿಮ್ಮ ಮತವನ್ನು ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ